ಚುನಾವಣಾ ಚದುರಂಗಕ್ಕೆ ಸ್ವಾಗತ. ನಾನು ಈಶ್ವರ್ ಕಡೂರ್. ಚುನಾವಣಾ ಚದುರಂಗಕ್ಕೆ ಸ್ವಾಗತ. ಇವತ್ತಿನ ಚುನಾವಣಾ ಚದುರಂಗ ಹೊಸ ರೂಪದಲ್ಲಿ ತಮ್ಮ ಮುಂದೆ ಬಂದು ನಿಂತಿರುವಂಥದ್ದು. ಇವತ್ತಿನ ಚುನಾವಣಾ ಚದುರಂಗದಲ್ಲಿ ಬಹುತೇಕ ರಾಜ್ಯದಲ್ಲಿ ಚರ್ಚೆಯಾಗ್ತಿರುವಂಥ ದೊಡ್ಡ ದೊಡ್ಡ ವಿಚಾರಗಳು ಯಾವುವು, ವಿಷಯಗಳು ಯಾವುವು ಅನ್ನೋದನ್ನು ನಾವು ನೋಡೋದಾದರೆ, ಮೊದಲು ಇವತ್ತಿನ ಪ್ರಮುಖವಾದಂಥ ಚುನಾವಣಾ ಚದುರಂಗದಲ್ಲಿ ನಾಲ್ಕು ಮಹತ್ವದ ಸುದ್ದಿಗಳು ಯಾವುದು ಅನ್ನೋದನ್ನು ನಾವು ನೋಡೋದಾದರೆ, ಇವತ್ತಿನ ಮಹಾಸಮರದ ಏನು 2018 ಮಹಾಸಮರದ ಚುನಾವಣೆಯ ಸಂದರ್ಭದಲ್ಲಿ ಪ್ರಮುಖವಾದಂಥ ಸುದ್ದಿಗಳು, ಸಿಎಂ ಚನ್ನಪಟ್ಟಣ ಚಕ್ರವ್ಯೂಹ ಅಂದರೆ ಚಕ್ರವ್ಯೂಹವನ್ನು ಒಂದು ರೀತಿಯಲ್ಲಿ ರೇವಣ್ಣನವರನ್ನು ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಬಿಡ್ತಾ ಇರುವಂಥದ್ದು ಮೊದಲನೇ ಸ್ಟೋರಿ. ಎರಡನೇ ಸ್ಟೋರಿ, ಸಿಎಂ ಏಟು ಮೂಲಕ್ಕೆ ಪೆಟ್ಟು. ಸಿಎಂ ತಂತ್ರಗಾರಿಕೆ 3 ತಿಂಗಳ ಹಿಂದೆ, ಮುಂದಿನ 6 ತಿಂಗಳ ನಂತರದಲ್ಲಿ ನಡೆಯಬಹುದಾದಂಥ ಲೆಕ್ಕಾಚಾರಗಳನ್ನು ಸಿದ್ದರಾಮಯ್ಯನವರು ಹಾಕಿರುವಂಥದ್ದು, ಅದು ಸಿಎಂ ಏಟು ಮೂಲ ಕಾಂಗ್ರೆಸ್ಸಿಗರಿಗೆ ಪೆಟ್ಟು ಬಿದ್ದಿರುವಂಥದ್ದು. ಇನ್ನು ರಾಮ ವರ್ಸಸ್ ಗೋಮ ಮೂರನೇ ಪ್ರಮುಖವಾದಂಥ ಸ್ಟೋರಿ. ರಾಮದಾಸ್ ಗೆ ಟಿಕೆಟು ಬಹುತೇಕ ತಪ್ಪುವಂಥ ಲಕ್ಷಣಗಳು, ಭಯಕ್ಕೆ ಒಳಗಾಗಿರುವಂಥದ್ದು ರಾಮದಾಸ್ ಅವರು. ಇನ್ನು ನಾಲ್ಕನೇ ಸ್ಟೋರಿ, ಮೋದಿ ಹವಾ. ಮೋದಿಯವರು ಯಾಕೋ ರಾಜ್ಯಕ್ಕೆ ಬರ್ತಾ ಇಲ್ಲ ಅನ್ನೋ ಮಾತಿನ ಹಿನ್ನೆಲೆಯಲ್ಲೇ ಇನ್ನೂ ಕೂಡ ಹಲವಾರು ಸಮಾವೇಶ, ರೋಡ್ ಶೋ ಎಲ್ಲವನ್ನೂ ಕೂಡ ಮೋದಿಯವರು ರಾಜ್ಯಕ್ಕೆ ಆಗಮಿಸಿ 2018 ಮಹಾಸಭಾ ಮಹಾಚುನಾವಣೆಯಲ್ಲಿ ಅವರ ಮಹತ್ವದ ಪಾತ್ರವನ್ನು ವಹಿಸಲಿದ್ದಾರೆ. ಸೊ ಇವತ್ತಿನ ಸಿಎಂ ಚನ್ನಪಟ್ಟಣ ಚಕ್ರವ್ಯೂಹವನ್ನು ಮೊದಲನೇ ಸ್ಟೋರಿಯನ್ನು ನಾವು ನೋಡೋದಾದರೆ, ಚನ್ನಪಟ್ಟಣಕ್ಕೆ ಸಿಎಂ ಚನ್ನಪಟ್ಟಣ ಚಕ್ರವ್ಯೂಹವನ್ನು ಬೇಸೋದಕ್ಕೆ ಚನ್ನಪಟ್ಟಣಕ್ಕೆ ಹೆಚ್ ಎಂ ರೇವಣ್ಣ ದಿಢೀರಾಗಿ ಅಭ್ಯರ್ಥಿಯಾಗಿರುವಂಥದ್ದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಮುಖ್ಯವಾಗಿ ಸಿಎಂ ಅಭ್ಯರ್ಥಿ ಆಗ್ತಾರೆ, ಸಿಎಂ ಕೂಡ ರೇವಣ್ಣನವರನ್ನು ಅಲ್ಲಿಗೆ ಕಳಿಸ್ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಇರಲಿಲ್ಲ. ಕೊನೆ ಗಳಿಗೆಯಲ್ಲಿ ಈಗ ದಿಢೀರಂತ ಹೆಚ್ ಎಂ ರೇವಣ್ಣನವರು ಈಗ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೆಚ್ ಎಂ ರೇವಣ್ಣ ಕೇಳಿದ್ದೇ ಬೇರೆ ಕ್ಷೇತ್ರ, ಸಿದ್ದರಾಮಯ್ಯನವರು ಕೊಡ್ತಾ ಇರೋದೇ ಬೇರೆ ಕ್ಷೇತ್ರ. ಚನ್ನಪಟ್ಟಣದಲ್ಲಿ ಯಾವ ಯಾವ ಆಧಾರದ ಮೇಲೆ, ಯಾವ ಯಾವ ಜಾತಿಯ ಲೆಕ್ಕಾಚಾರದ ಮೇಲೆ ಸಿದ್ದರಾಮಯ್ಯನವರು ರೇವಣ್ಣನವರನ್ನು ಅಲ್ಲಿ ಚನ್ನಪಟ್ಟಣಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಅನ್ನೋದು. ಇನ್ನು ಎರಡನೇ ಪಾಯಿಂಟನ್ನು ಕೂಡ ನಾವು ನೋಡೋದಾದರೆ, DKC ಹೆಚ್ DKಗೆ ಒಳ ಒಪ್ಪಂದಕ್ಕೆ ಸಿದ್ದರಾಮಯ್ಯ ಪೆಟ್ಟು. ಸ್ಪಷ್ಟವಾಗಿತ್ತು, ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದಾಗ ಸಿದ್ದರಾಮಯ್ಯನವರು ಒಂದು ವೇಳೆ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವೆ ಒಂದು ಒಳ ಒಪ್ಪಂದ ನಡೆದಿದೆ, ಒಟ್ಟಿನಲ್ಲಿ ಯೋಗೀಶ್ವರ್ ಅವರನ್ನು ಸೋಲಿಸುವ ಮೂಲಕ ತಮ್ಮ ಪ್ರತಿಷ್ಠೆಯನ್ನು ತೀರಿಸ್ಕೋಬೇಕು ಅನ್ನೋದು DK ಶಿವಕುಮಾರ್ ಅವರ ಲೆಕ್ಕಾಚಾರ. ಹಾಗಾಗಿ ಆ ಒಂದು ಲೆಕ್ಕಾಚಾರಕ್ಕೆ ಸಿದ್ದರಾಮಯ್ಯನವರು ಪೆಟ್ಟನ್ನು ಕೊಟ್ಟಿರುವಂಥದ್ದು. ಪ್ರಭಾವಿ ಮುಖಂಡರಾಗಿರುವಂಥ ರೇವಣ್ಣನವರನ್ನು ಕಣಕ್ಕಿಳಿಸೋದಕ್ಕೆ DK ಶಿವಕುಮಾರ್ ಅವರಿಗೆ ಪೆಟ್ಟನ್ನು ಕೊಡೋದಕ್ಕೆ ಸಿದ್ದರಾಗಿರುವಂಥದ್ದು. ಮತ್ತೊಂದು ಪ್ರಮುಖವಾದಂಥ ಅಂಶ, ಒಕ್ಕಲಿಗ ಮತಗಳು ವಿಭಜನೆಯಾಗಿ ಅಹಿಂದ ಮತಗಳು ಒಗ್ಗೂಡೋ ಲೆಕ್ಕಾಚಾರ. ಅಲ್ಲಿ ಈಗಾಗಲೇ 115,000 ಒಕ್ಕಲಿಗ ಮತದಾರರಿದ್ದಾರೆ ಚನ್ನಪಟ್ಟಣದಲ್ಲಿ. ಅದನ್ನು ಹೊರತುಪಡಿಸಿದರೆ ಗೆಲುವಿಗೆ ಬೇಕಾದಂಥ ಅಹಿಂದ ಮತಗಳು ಕೂಡ ಅಷ್ಟೇ ಸಂಖ್ಯೆಯಲ್ಲಿದ್ದಾವೆ. ಮಿನಿಮಮ್ 1 ಒಕ್ಕಲಿಗ ಮತಗಳು DK ಶಿವಕುಮಾರ್ ಅವರ DK ಸುರೇಶ್ ಅವರ ವರ್ಚಸ್ಸಿನ ಮೂಲಕ ರೇವಣ್ಣನವರಿಗೆ ಬಿದ್ದರೂ ಕೂಡ ಇನ್ನು ಅಲ್ಲಿ 20,000 ಮುಸ್ಲಿಂ ಮತದಾರರಿದ್ದಾರೆ. ಕುರುಬರೇ 15,000 ಕುರುಬ ಸಮುದಾಯದ ಮತಗಳಿದ್ದಾವೆ. ಈ ಎಲ್ಲ ಅಹಿಂದ ಲೆಕ್ಕಾಚಾರವನ್ನು ಇಟ್ಕೊಂಡು ರೇವಣ್ಣನವರನ್ನು ಅಲ್ಲಿ ಕಣಕ್ಕೆ ಇಳಿಸಲಾಗ್ತಿರುವಂಥದ್ದು. ಸೊ ಜೊತೆಗೆ ಒಂದೇ ಕಲ್ನಲ್ಲಿ 2 ಹಕ್ಕಿ ಹೊಡೆಯಲು ಸಿಎಂ ಮಾಸ್ಟರ್ ಪ್ಲಾನ್ ಮಾಡಿರುವಂಥದ್ದು. ಇದು ಕೂಡ ರೇವಣ್ಣನವರು ಒಳಗಡೆ ಒಂದು ರೀತಿಯಲ್ಲಿ ಗೆದ್ದರೆ ಒಂದು ಆಕಸ್ಮಿಕವಾಗಿ ಗೆಲ್ಲಬಹುದು. ಇನ್ನೊಂದು, DK ಶಿವಕುಮಾರ್ ಅವರ ಒಂದು ಕುಮಾರಸ್ವಾಮಿಯವರ ನಡುವಿನ ಒಳ ಒಪ್ಪಂದ, ನಾಳೆ ಏನಾದರೂ ಕೂಡ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾದರೆ ಕುಮಾರಸ್ವಾಮಿ DK ಶಿವಕುಮಾರ್ ಅವರನ್ನು ಕೂಡ ಜಾತಿ ಆಧಾರದ ಮೇಲೆ ಮತ್ತು ಚನ್ನಪಟ್ಟಣದಲ್ಲಿ ನನಗೆ ಸಹಾಯ ಮಾಡಿದ ಆಧಾರದ ಮೇಲೆ ಪರಿಗಣನೆ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ರೇವಣ್ಣ ಮತ್ತು DK ಶಿವಕುಮಾರ್ ಅವರನ್ನು ಒಂದೇ ಕಲ್ನಲ್ಲಿ 2 ಹಕ್ಕಿಯನ್ನು ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ ಮಾಡೋ ಮೂಲಕ ಹೊಡೆದಿರುವಂಥದ್ದು. ಇನ್ನು ಹೆಚ್ ಎಂ ರೇವಣ್ಣಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾರಾ DKC ಅನ್ನೋ ಪ್ರಶ್ನೆಯೂ ಕೂಡ ಈ ಸಂದರ್ಭದಲ್ಲಿ ಎದುರಾಗಿರುವಂಥದ್ದು. DK ಶಿವಕುಮಾರ್ ಅವರು ತಮ್ಮ ಸಂಬಂಧಿಯನ್ನು ಅಲ್ಲಿ ನಿಲ್ಲಿಸಿ HD ಕುಮಾರಸ್ವಾಮಿಯವರಿಗೆ ಸಪೋರ್ಟ್ ಮಾಡುವಂಥ ಮಾತುಗಳು ಕೇಳಿಬರ್ತಿರುವಂಥ ಹಿನ್ನೆಲೆಯಲ್ಲಿ ಇದೊಂದು ಮಾಸ್ಟರ್ ಪ್ಲಾನ್ ಈಗ ಇಂಥದ್ದೊಂದು ಪ್ರಶ್ನೆಯೂ ಕೂಡ ಎದುರಾಗಿರುವಂಥದ್ದು. ಬಹುತೇಕ ಈಗ ಒಂದು ವೇಳೆ ರೇವಣ್ಣನವರು ಅಲ್ಲಿ ಅಭ್ಯರ್ಥಿಯಾಗಿ ಹೋದರೆ ಕುಮಾರಸ್ವಾಮಿಯವರು DK ಶಿವಕುಮಾರ್ ಅವರು ಸಂಪೂರ್ಣವಾದ ಮನಸ್ಸಿನಿಂದ DK ಸುರೇಶ್ ಮತ್ತು ಅಂಡ್ ಬ್ರದರ್ಸ್ ಇಬ್ಬರೂ ಕೂಡ ರೇವಣ್ಣನವರ ಗೆಲುವಿಗೆ ಸಹಾಯ ಮಾಡ್ತಾರೆ ಅನ್ನೋದು. ಸೊ ಇದು ಇವತ್ತಿನ ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚನ್ನಪಟ್ಟಣಕ್ಕೆ ದಿಢೀರಂತ ಅಭ್ಯರ್ಥಿಯಾಗಿ ರೆಡಿಯಾಗಿರುವಂಥದ್ದು. ರೇವಣ್ಣನವರು ಕೂಡ ಈ ಬಗ್ಗೆ ಮಾತನಾಡಿದರೆ ಏನು ರೇವಣ್ಣನವರು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಅದರಲ್ಲಿ ಹೈಕಮಾಂಡ್ ಏನೆಲ್ಲ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾನು ಬದಲಾಗಿರ್ತೇನೆ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ,
ನಾನು ಇಂದ್ರಾಂಧಿ ದೇವರಾಜ್ ಅರಸವರ ತತ್ವ ಸಿದ್ಧಾಂತದ ಮೇಲೆ ಕಾಂಗ್ರೆಸ್ ಬಂದವನು. ಅವತ್ತಿಂದ ಇವತ್ತಿನವರೆಗೂ ನಿಷ್ಠೆಯಿಂದ ನಡ್ಕೊಂಡಿದ್ದೀನಿ. ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ಮಾಡಿದ್ದೇನೆ. ನಾನು ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಆ ಒಂದು ಸಾಲ್ವೇಷನ್ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಎಲ್ರಿಗೂ ಗೊತ್ತು. ಆ ದೃಷ್ಟಿಯಿಂದ ಇಲ್ಲಿ ಜವಾಬ್ದಾರಿ ವಹಿಸಿದ್ರೆ ಖಂಡಿತ ಮಾಡ್ತೀನಿ. ಆ ವಿಷಯ ಬರಲಿ. ಚಲ್ಪಟ್ಲ ಏನು ಬೇರೆ ರಾಜ್ಯ ಅಲ್ಲ, ಅಥವಾ ಬೇರೆ ದೂರ ಅಲ್ಲ, ನನ್ನ ಪಕ್ಕದ ಜಿಲ್ಲೆ, ಪಕ್ಕದ ಕಾನ್ಸ್ಟಿಟ್ಯೂನ್ಸಿದೆ, ನನಗೆ ಜನ ಗೊತ್ತಿರೋರೇ. ಆದರೂ ಒಂದು ಚುನಾವಣೆಯಲ್ಲಿ ನಿಲ್ಲಬೇಕು ಅಂದರೆ ಅದಕ್ಕೆ ಸಿದ್ಧತೆಗಳು ಯಾವಾಗಲೂ ಬೇಕು. ಆ ಸಿದ್ಧತೆ ನಾನು ಏನು ಮಾಡ್ಕೊಂಡಿದ್ದೆ, ಐ ಎಮ್ ಎ ಫೈಟರ್. ಅದರಲ್ಲಿ ಹೈಕಮಾಂಡ್ ಏನೆಲ್ಲ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾನು ಬದಲಾಗಿರ್ತೇನೆ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಾನು ಇಂದಿರಾ ಗಾಂಧಿ ದೇವರಾಜ್ ಅರಸವರ ತತ್ವ ಸಿದ್ಧಾಂತದ ಮೇಲೆ ಕಾಂಗ್ರೆಸ್ ಬಂದವನು. ಅವತ್ತಿಂದ ಇವತ್ತಿನವರೆಗೂ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರು ಮಾತನಾಡೋದನ್ನ ನೋಡಿ. ಹಾಗೆ ಜನನು ಬಹಳ ಖುಷಿ ಸಂತೋಷ ಪಡ್ತಾರೆ ಕುಮಾರಸ್ವಾಮಿ ಅವರಿಗೆ. ಮತ್ತೆ ಬಹಳ ಸಮಯ ಆದ್ಮೇಲೆ, ಹಿಂದೆ ಎಂ ಪಿ ಎಲೆಕ್ಷನ್ ಅವರು ಓಟ್ ಮಾಡಿದ್ದು, ಈಗ ಬಹಳ ವರ್ಷ ಆದ್ಮೇಲೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಮತ ಕೊಡುವಂತ ಸಂದರ್ಭ ಬಂದಿದೆ ಅಂತೇಳಿ ಎಲ್ಲ ಜನನು ಬಹಳ ಖುಷಿ ಪಟ್ಟಿದ್ದಾರೆ. ಹೌದು, ನಿಖಿಲು ಬರ್ತಾನೆ, ಎರಡು ಕಡೆ ಬರ್ತಾನೆ. ಆಮೇಲೆ ನಿಖಿಲು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಪ್ರಚಾರಕ್ಕೆ ಬರ್ತಾನೆ. ಭಾಳ ಚೆನ್ನಾಗಿದೆ. ರಾಮನಗರ ಚನ್ನಪಟ್ಟಣ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಭಾಳ ಒಳ್ಳೆ ಕುಮಾರಸ್ವಾಮಿ ಅವ್ರ ಪರವಾದ ಒಂದು ಅಲೆ ಇದೆ ಅಂತಲೇ ಹೇಳ್ಬೋದು. ಯಾರಾದರೂ ಪ್ರತಿಸ್ಪರ್ಧಿ ಆಗಲಿ, ನಾವು ಚುನಾವಣೆ ಎದುರಿಸ್ತೀವಿ. ನಮಗೆ ವಿಶ್ವಾಸ ಇದೆ ಇಲ್ಲಿನ ಮತದಾರರಿಗೆ. ಕುಮಾರಸ್ವಾಮಿ ಅವರು ಈಗಲ್ಲ, ಕುಮಾರಸ್ವಾಮಿ ಅವ್ರನ್ನ ಈ ಮಟ್ಟಕ್ಕೆ ಬೆಳೆಸ್ಬೇಕಾದ್ರೆ ಚನ್ನಪಟ್ಟಣದವರ ಜನತೆಯ ಒಂದು ಆಶೀರ್ವಾದನೂ ಇದೆ. ಹಿಂದೆಯಿಂದನೂ ಎಂ ಪಿ ಆಗಿ ಮೊದಲು ಹೆಚ್ಚಿನ ಮತ ಕೊಟ್ಟಿದ್ದು ಇದೇ ತಾಲೂಕಲ್ಲೇ ಆ ಸಂದರ್ಭದಲ್ಲಿ. ಹಂಗಾಗಿ ನಮಗೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಪ್ಪಳದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿರುವಂತದ್ದಿದೆ. ಕುಮಾರಸ್ವಾಮಿ ಅವರು ಮಾತನಾಡಿರೋದನ್ನ ನೋಡಿ. ನಿಂತ್ಕೊಳ್ಳಿ ಪಾಪ, ಎಚ್ಎಂ ರೇವಣ್ಣ ಅವರಿಂದ ಇದ್ರೆ ರಾಹುಲ್ ಗಾಂಧಿನೇ ಬಂದು ನಿಂತ್ಕೊಳ್ಳಿ, ಇಲ್ಲ ಸಿದ್ದರಾಮಯ್ಯ ಅವರೇ ನಿಂತ್ಕೊಳ್ಳಿ ಪಾಪ, ಸ್ಥಾನ ಹುಡುಕ್ತಾವ್ರಲ್ವೇ ಅವರನ್ನು ನಿಲ್ಲಬೇಕು ಅಂತ ಹೇಳಿ ಎಲ್ಲ ಬಾದಾಮಿ ಗಿದಾಮಿ ಅಂತ. ಸಿದ್ದರಾಮಯ್ಯ ಯಾರಿಗೆ ಅದು ಸೋಲಿನ ಭಯ ಕಾಣದೆ ಇನ್ನೆಲ್ಲ ಅವರು ಮಾಗಡಿ ಕ್ಷೇತ್ರನೂ ಬಿಟ್ಟು 15 ವರ್ಷ ಆಗಿದೆ ರೇವಣ್ಣ ಅವರು. ಈಗ ಅವರು ಮಂತ್ರಿಗಳಾಗಿ ಚನ್ನಪಟ್ಟಣಕ್ಕೆ ಬರ್ತಕ್ಕಂಥ ವಿಷಯ ನೀವೇನು ಪ್ರಸ್ತಾಪ ಮಾಡ್ಕೊಂಡಿದ್ದೀರಿ? ಅವರು ಯೋಗೇಶ್ವರನ ಕಟ್ಟಾಕಲ್ಲ, ಕುಮಾರಸ್ವಾಮಿನ ಕಟ್ಟಾಕಬೇಕು ಎಲ್ಲೋ ಓಡಾಡೋದಾಗೆ ಅವರಿಗೆ. ಅದಕ್ಕೆ ಪಾಪ ನಿಲ್ಲಿಸ್ಕೋಬೋದು, ನಿಲ್ಲಿಸ್ಕೊಳ್ಳೋಣ. ನಾನು ಅದಕ್ಕೆ ಹೇಳಿದೆ ಸಿದ್ದರಾಮಯ್ಯರೇ ಬಂದು ನಿಂತ್ಕೊಳ್ಳಿ ಅಂತ. ಅವ್ರ ಕೇಳಿ ಅರ್ಜಿ ಹಾಕಿ, ಯಾವ ಚಾಮುಂಡೇಶ್ವರ ಜೊತೆಗೆ ಇನ್ನೊಂದು ಅರ್ಜಿ ಹಾಕ್ಬೇಕಲ್ವ ಕ್ಷೇತ್ರ. ಇಲ್ಲೆಲ್ಲ ಪಾಪ ಬಾದಾಮಿ ಬರೋದು, ಅಲ್ಲೇ ಪಕ್ಕದಲ್ಲೇ ಇರ್ತಾರೆ, ಅಲ್ಲೇ ನಿಂತ್ಕೊಳ್ಳಿ. ಕಾರ್ಯಕರ್ತರ ಒಂದು ಒತ್ತಾಯಕ್ಕೆ ರಾಮನಗರ ಮತ್ತು ಚನ್ನಪಟ್ಟಣ ಅವಳಿ ನಗರಗಳೇನಿದ್ದಾವೆ, ರಾಮನಗರ ಜಿಲ್ಲೆ ವ್ಯಾಪ್ತಿಯೊಳಗೆ ಏನು ಬರುತ್ತೆ, ಎರಡು ಕ್ಷೇತ್ರದಲ್ಲಿ ಈಗ ನಿಲ್ಲಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನನಗೆ ಬಂದಿದೆ. ಎಚ್ಎಂ ರೇವಣ್ಣ ಅವರಿಂದ ಇದ್ರೆ ರಾಹುಲ್ ಗಾಂಧಿನೇ ಬಂದು ನಿಂತ್ಕೊಳ್ಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಥ್, ಜೆ ಡಿ ಎಸ್ನ ಮಾಜಿ ಶಾಸಕರಾಗಿರುವಂಥ ಅಶ್ವಥ್ ನಮ್ಮ ಜೊತೆ ಮಾತನಾಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ. ಅಶ್ವಥ್ ನಮಸ್ತೆ. ಸರ್ ನಮಸ್ಕಾರ ಸರ್. ಈಗ ಹೊಸದೊಂದು ಅಭ್ಯರ್ಥಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತು ಯೋಗೇಶ್ವರ ವಿರುದ್ಧ ಸೋಲಿಸೋದಕ್ಕೆ ತಯಾರಾಗ್ತಿರುವಂತಹ ಅಭ್ಯರ್ಥಿ ಎಚ್ ಎಂ ರೇವಣ್ಣ. ಎಲ್ಲೋ ಒಂದು ಕಡೆ ಈಗ ಒಕ್ಕಲಿಗರ ಮತಗಳು ಸ್ಪ್ಲಿಟ್ ಆಗಿ ರೇವಣ್ಣನವರಿಗೆ ಲಾಭವಾಗುತ್ತೆ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ನಿಮ್ಮ ಲೆಕ್ಕಾಚಾರ ಏನು ಅಶ್ವಥ್ ಅವರೇ? ಸರ್ ಏನಾಗಿದೆ ಅಂತಂದ್ರೆ, ಕರ್ನಾಟಕದಲ್ಲಿ 224 ಕ್ಷೇತ್ರ ಇದೆ. 224 ಕ್ಷೇತ್ರದಲ್ಲಿ ಯಾರು ಬೇಕಾದ್ರೂ ಎಲ್ಲಿ ಸಿದ್ದರಾಮಯ್ಯನವ್ರು ಇರ್ಬೋದು, ರೇವಣ್ಣವ್ರು ಇರ್ಬೋದು, ಮತ್ತೆ ಯಡಿಯೂರಪ್ಪನವ್ರು ಇರ್ಬೋದು, ಕುಮಾರಸ್ವಾಮಿ ಅವ್ರು ಇರ್ಬೋದು, ಇನ್ನು ಯಾರೇ ಆದ್ರೂ ಅಷ್ಟೇ ಅವರು ಸ್ಪರ್ಧಿಸಕ್ಕೆ ಒಂದು ಇದಿದೆ. ಕರೆಕ್ಟ್, ಅರ್ಹತೆ ಇದೆ. ಅರ್ಹತೆ ಇದೆ ಯಾರೇ ಆದ್ರೂ. ಈಗ ರೇವಣ್ಣವ್ರನ್ನ ನಾವು ನಿಲ್ಸ್ಕೋಬೇಡಿ ಅಂತ ಹೇಳಕ್ಕೆ ನಮ್ಗೇನು ಇದಿಲ್ಲ. ಕರೆಕ್ಟ್. ಈಗ ಯಾರ ಮೇಲೆ ಯಾರ್ ಬೇಕಾದ್ರೂ ಕಂಟೆಸ್ಟ್ ಮಾಡ್ಬೋದು. ಕರೆಕ್ಟ್ ಅಶ್ವಥ್ ಅವರು. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಒಂದು ಒಳ ಒಪ್ಪಂದವಾಗಿದೆ. ಡಿ ಕೆ ಶಿವಕುಮಾರ್ ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡುವಂತ ಒಬ್ಬ ದುರ್ಬಲ ಅಭ್ಯರ್ಥಿಯನ್ನ ಹಾಕ್ತಾರೆ ಅನ್ನೋದು ರಾಜಕೀಯವಾಗಿ ಚನ್ನಪಟ್ಟಣ ಕ್ಷೇತ್ರದಿಂದ ಮಾತನಾಡ್ತಿರುವಂತ ಮಾತು. ಸರ್ ಇದೆಲ್ಲ ಟಿವಿ ಮತ್ತು ಪೇಪರ್ನವರ ಊಹಾಪೋಹೆ, ಇದೆಲ್ಲ ಬರೀ ಇದೆಲ್ಲ ಇದು ಯಾವುದೇ ಒಂದು ವ್ಯವಸ್ಥಿತವಾಗಿ ಮತ್ತೆ ಮಾತುಕತೆ ಆಗಿರುವಂತಹ ವ್ಯವಸ್ಥೆ ಯಾವುದೂ ಇಲ್ಲ ಸರ್ ಇದು. ಹಲೋ. ಓಕೆ ಓಕೆ ಅಶ್ವಥ್ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಒಂದು ಒಟ್ಟಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆಯಾಗುತ್ತಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿರುವಂಥದ್ದು ಎಚ್ ಎಂ ರೇವಣ್ಣ ನಿಜಕ್ಕೂ ಕೂಡ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಪ್ರಬಲವಾದಂಥ ಸ್ಪರ್ಧೆಯನ್ನು ಒಡ್ತಾರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಒಂದು ದೊಡ್ಡ ರಂಗನ್ನು ಪಡೆಯೋದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ.
ಇನ್ನು ಎರಡನೇ ಮಹತ್ವದ ಸುದ್ದಿಯನ್ನು ನಾವು ನೋಡೋದಾದರೆ, ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸನ್ನು, ಇಡೀ ಕಾಂಗ್ರೆಸ್ಸನ್ನು ತನ್ನ ಕಬ್ಜದಲ್ಲಿ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕೋ ಅದನ್ನೆಲ್ಲವನ್ನು ಕೂಡ ತುಂಬ ಚಾಣಾಕ್ಷತನದಿಂದ, ತುಂಬ ಸೀಸನ್ಡ್ ಪಾಲಿಟಿಷಿಯನ್ ಆಗಿರುವಂಥ ಸಿದ್ದರಾಮಯ್ಯನವರು ಮುಂದೆ ಬರಬಹುದಾದಂಥ ಅಪಾಯಗಳು, ಮುಂದೆ ಬರಬಹುದಾದಂಥ ಅನುಕೂಲಗಳು, ಅನಾನುಕೂಲಗಳು ಎಲ್ಲವನ್ನು ಊಹಿಸಿ ಹೆಜ್ಜೆಯನ್ನು ಇಡ್ತಿರುವಂಥದ್ದು. ಇವತ್ತಿನ ಎರಡನೇ ಸ್ಟೋರಿ ಕೂಡ ವೆರಿ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ, ಸಿಎಂ ಏಟು ಮೂಲಕ್ಕೆ ಪೆಟ್ಟು. ಇದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಸಿದ್ದರಾಮಯ್ಯನವರಿಗೆ ಭಯನ, ಸಿದ್ದರಾಮಯ್ಯನವರನ್ನು ಕಂಡ್ರೆ ಮೂಲ ಕಾಂಗ್ರೆಸ್ಸಿಗರೇ ಭಯನ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಒಳಗಡೆ ಶುರುವಾಗಿರುವಂಥದ್ದು. ಸಿದ್ದರಾಮಯ್ಯನವರಿಗೂ ಭಯ ಇದೆ, ಸಿದ್ದರಾಮಯ್ಯನವರನ್ನು ಕಂಡ್ರೆ ಮೂಲ ಕಾಂಗ್ರೆಸ್ಸಿಗೂ ಕೂಡ ಭಯ ಇರುವಂಥದ್ದು. ಅದಕ್ಕೆ ಯಾಕೆ ಕಾರಣ ಅನ್ನೋದನ್ನು ನೋಡೋದಾದರೆ ಇದೆ ಇವತ್ತಿನ ಪ್ರಮುಖವಾದಂಥ ಎರಡನೇ ಸ್ಟೋರಿಯನ್ನು ನಾವು ನೋಡೋದಾದರೆ, ಕೈ ಕಂಟ್ರೋಲ್ ತೆಗೆದುಕೊಳ್ಳಲು ಸಿದ್ದರಾಮಯ್ಯನವರು ಒಂದು ಮಾಸ್ಟರ್ ಪ್ಲಾನನ್ನು ಈಗಾಗಲೇ ಮಾಡಿರುವಂಥದ್ದು. ಅದು ರಾಹುಲ್ ಗಾಂಧಿಯವರ ಮೂಲಕ, ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರನ್ನು ಸಂಪೂರ್ಣವಾಗಿ ನಂಬಿದರೆ, ಒಪ್ಪಿದರೆ ಒಂದು ರೀತಿಯಲ್ಲಿ ಇವತ್ತಿನ ಪಾಲಿಗೆ ದೇಶದಲ್ಲೆಲ್ಲೂ ಕೂಡ ಕಾಂಗ್ರೆಸ್ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅನಾಥ ರಕ್ಷಕರಾಗಿರುವಂಥ ಸಿದ್ದರಾಮಯ್ಯನವರನ್ನು ಆಬ್ವಿಯಸ್ಲಿ ರಾಹುಲ್ ಗಾಂಧಿಯವರು ನಂಬಿಕೊಂಡಿದ್ದಾರೆ. ಆ ನಂಬಿಕೆಯನ್ನು ತನ್ನ ಮಹತ್ವಾಕಾಂಕ್ಷೆಗೆ ಬಳಸಿಕೊಳ್ತಿರುವಂಥ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಮೂಲಕ JDS ವಿರುದ್ಧ ಒಂದು ರೀತಿಯಲ್ಲಿ ತೊಡೆ ತಟ್ಟೋದಕ್ಕೆ ಬಳಸ್ಕೊಳ್ತಿರುವಂಥದ್ದು. ಮಹತ್ವಾಕಾಂಕ್ಷೆಯ ಸಾಧನೆಗೆ ರಾಹುಲ್ ನಂಬಿಕೆಯನ್ನು ಮೆಟ್ಟಿಲು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು, ಅದನ್ನು ಯಾಕೆ ಏನು ಅನ್ನೋದನ್ನು ಕೂಡ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. JDS BJP BTM ಅಂತ ರಾಹುಲ್ ಬಾಯಲ್ಲಿ ಹೇಳಿಸಿದ್ದೆ ಯಾಕೆ, ಇದು ಇಂಪಾರ್ಟೆಂಟ್ ಆದಂಥ ವಿಷಯ. ರಾಜ್ಯದ ಯಾವ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ದೇವೇಗೌಡರ ಬಗ್ಗೆಯಾಗಲಿ, ಕುಮಾರಸ್ವಾಮಿಯವರ ಬಗ್ಗೆಯಾಗಲಿ, JDS ಬಗ್ಗೆಯಾಗಲಿ ಅದೊಂದು BJPಯ BTM ಅಂತ ಅಗ್ರೆಸಿವ್ ಆಗಿ ಒಂದು ಗಟ್ಟಿ ಧ್ವನಿಯಲ್ಲಿ ಹೇಳಿಲ್ಲ. ಬಟ್ ರಾಹುಲ್ ಗಾಂಧಿಯವರನ್ನ ಮೂಲಕ ಸಿದ್ದರಾಮಯ್ಯನವರು ಯಾಕೆ ಹೇಳಿಸಿದ್ರು ಅಂತಂದರೆ, ಸಿದ್ದರಾಮಯ್ಯನವರಿಗೆ ಒಳಗೊಳಗೆ ಭಯ, ಒಳಗೊಳಗೆ ಆತಂಕ ಇರುವಂಥದ್ದು. ಯಾಕೆ ಆತಂಕ ಸಿದ್ದರಾಮಯ್ಯನವರಿಗೆ ಅನ್ನೋದನ್ನು ಕೂಡ ನಾವು ನೋಡೋದಾದರೆ, ಒಂದೊಮ್ಮೆ ಅತಂತ್ರ ವಿಧಾನಸಭೆಯಾದರೆ JDS ಜೊತೆಗೆ ಹೋಗದಂತೆ ಸ್ಕೆಚ್ ಹಾಕೋದಕ್ಕೆ ಸಿದ್ದರಾಮಯ್ಯನವರು ಒಂದು ಮಾಸ್ಟರ್ ಪ್ಲಾನನ್ನು ರೂಪಿಸಿರೋದು ಗೊತ್ತಿಲ್ಲ. ನಾಳೆ ಚುನಾವಣೆಯಲ್ಲಿ ಏನು ಬೇಕಾದರೂ ಆಗಬಹುದು. ಒಂದು 10-25 ಸೀಟುಗಳೇನಾದರೂ ಕಮ್ಮಿ ಬಂದರೆ JDS ಬಾಗಿಲನ್ನು ತಟ್ಟಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಖಂಡಿತವಾಗಲೂ JDSನ ಮೊದಲನೇ ಷರತ್ತು, ದೇವೇಗೌಡರ ಮೊದಲನೇ ಷರತ್ತು ಸಿದ್ದರಾಮಯ್ಯನವರನ್ನು ಹೊರಗಿಡುವಂಥದ್ದು. ಹಾಗಾಗಿ ಈಗಲಿಂದಲೇ ಒಂದು ಅಂತರವನ್ನು ಕಾಯ್ದುಕೊಂಡ್ರೆ ರಾಹುಲ್ ಗಾಂಧಿಯವರಿಗೆ ಅದನ್ನು ಪದೇ ಪದೇ JDS ವಿರುದ್ಧ ಹರಿಹಾಯ್ದುವಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಸಿದ್ದರಾಮಯ್ಯನವರಿಗೆ ನಾಳೆ ಇಂಥದ್ದೊಂದು ಅವಕಾಶ ಬರೋದು, ತಪ್ಪಿಸ್ಕೊಳ್ಬಹುದು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಇದರ ಹಿಂದೆ ಇರುವಂಥದ್ದು. ಈ ಬಗ್ಗೆ ರಾಹುಲ್ಗೆ ಕಿವಿಮಾತು ಹೇಳಿರುವಂಥ ಕೆಲ ಮೂಲ ಕಾಂಗ್ರೆಸ್ಸಿಗರು, ಈ ಮಾತನ್ನು ಕಾಂಗ್ರೆಸ್ಸಿಗರು, ಮೂಲ ಹಿರಿಯ ಕಾಂಗ್ರೆಸ್ಸಿಗರು, ಮೇ ಬಿ ಖರ್ಗೆ, DK ಶಿವಕುಮಾರ್, ಪರಮೇಶ್ವರ್ ಇವರೆಲ್ಲರೂ ಕೂಡ ರಾಹುಲ್ ಗಾಂಧಿಯವರಿಗೆ ಹೇಳಿರುವಂಥ ಮಾತು, ಇದು ಪರ್ಸನಲ್ ವೈಷಮ್ಯದ ವಿಚಾರ. ಸಿದ್ದರಾಮಯ್ಯನವರಿಗೂ ಮತ್ತು ದೇವೇಗೌಡರಿಗೂ ಕೂಡ ಅವರದೇ ಆದಂಥ ಒಂದು ಪರ್ಸನಲ್ ಆದಂಥ ವೈಷಮ್ಯವಿದೆ. ಆ ವೈಷಮ್ಯವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ನೀವು ಅವರ ಮಾತಿಗೆ, ಅವರ ವೈಷಮ್ಯಕ್ಕೆ ಪಕ್ಷವನ್ನು ಬಲಿ ಕೊಡೋದು ಅಗತ್ಯವಿಲ್ಲ. ದಯಮಾಡಿ ತಾವು JDS ವಿಚಾರದಲ್ಲಿ ಸ್ವಲ್ಪ ಅಗ್ರೆಷನ್ ಆಗೋದನ್ನು ಬಿಟ್ಟು ಒಂದಷ್ಟು ಡಿಫೆನ್ಸಿವ್ ಆಗಿರಿ ಅನ್ನೋ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ಅವಕಾಶವಾದಿಗಳು ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕೆ ಬರ ಕಾಯ್ತಾ ಇದ್ದಾರೆ. ಯಾವ ಪಕ್ಷಕ್ಕೂ ಮೆಜಾರಿಟಿ ಬರದೆ ಹೋದ್ರೆ BJP ಅವ್ರ ಜೊತೆ ಸೇರ್ಕೊಳ್ಳೋಣ ಅಂತೇಳಿ ಕಾಯ್ತಾ ಇದ್ದಾರೆ. ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ, JDSಗೆ ಕೊಡ್ತಕ್ಕಂತ ಮತಗಳು ಪರೋಕ್ಷವಾಗಿ ಕೋಮುವಾದಿ BJPಗೆ ಕೊಟ್ಟಂತಾಗ್ತದೆ. ಅದಕ್ಕೋಸ್ಕರವಾಗಿ ನೀವು ಕೋಮುವಾದಿ ಪಕ್ಷವನ್ನು ಸೋಲಿಸ್ಬೇಕು ಅಂದರೆ JDS ಅನ್ನು ಕೂಡ ಸೋಲಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರು ಕೂಡ ಮಾತನಾಡಿರುವಂಥದ್ದನ್ನು ನೋಡಿ. ಕಾಲಡಿಯಲ್ಲಿ ಇಟ್ಕೊಂಡಂತವ್ರು ಯಾರು? ಪಾಪ ನಮ್ಮ ಮುಖ್ಯಮಂತ್ರಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದವರು ಎಲ್ಲಿದ್ರು? ಅಲ್ಲ ಇವರು ಎಲ್ಲಿದ್ರು? ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕಾಗಿದ್ರೆ ರಾಹುಲ್ ಗಾಂಧಿಯವರೇ ಬರಬೇಕು. ನವ ಕರ್ನಾಟಕವನ್ನು ಕಟ್ಟಲಿಕ್ಕೆ ನಾನೇ ಬರಬೇಕು. ಈ ಜಗತ್ತಲ್ಲಿ ಬಹಳ ದಿನ ಬಂದು ಹೊರಟೋಗಿದ್ದಾರೆ. ಯಾರೋ ನಾನೇ ಇರಬೇಕು ಅಂತ ಎಲ್ಲಿ ಸಾಧ್ಯ ಇದೋ
ಯಾರನ್ನ ಇಟ್ಕೊಳ್ಬೇಕು, ಯಾರನ್ನ ಒದ್ದು ಹೊರಗೆ ಹಾಕ್ಬೇಕು ಅನ್ನೋ ತೀರ್ಮಾನ ಮಾಡುವ ಶಕ್ತಿ ಈ ರಾಜ್ಯದ 6.5 ಕೋಟಿ ಜನರಿಗೆ. ಇದು ಚುನಾವಣೆ ರಾಜ್ಯ. ಏನ್ ಮಾಡಿದೆ ದೇವೇಗೌಡ? ಮಾತಿನ ಗತ್ತು ನೋಡ, ಒಂದು ಗಂಟೆ ಭಾಷಣ ನೋಡ್ಲೇಬೇಕು ಅಂತ ಕೇಳಿದ್ರು. ಅದೇ ಕೊನೆ ಭಾಷಣ ಆಗುತ್ತೆ ಅವ್ರದ್ದು. ಚುನಾವಣಾ ಚದುರಂಗದಲ್ಲಿ ಮೂರನೇ ಮಹತ್ವದ ಸ್ಟೋರಿ ಮೈಸೂರಿನ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟದ್ದು, ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ, ಅದರಲ್ಲೂ ಕೂಡ ಮಾಜಿ ಮಂತ್ರಿ ಶಾಸಕರಾಗಿದ್ದಂಥ ರಾಮದಾಸ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡೋದಕ್ಕೆ, ಟಿಕೆಟನ್ನು ಸಿಗೋದಕ್ಕೆ ಎಲ್ಲ ರೀತಿಯ ತಂತ್ರಗಳಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ರಾಮದಾಸ್ ಈ ಬಾರಿ ಟಿಕೆಟ್ ವಂಚಿತರಾಗ್ತಾರಾ? ಟಿಕೆಟ್ ಇವತ್ತು ಅದರ ಜೊತೆಗೆ ಇವಾಗ ಯಾವತ್ತೂ ಇಲ್ಲದೇ ಇರುವಂಥ ಒಂದು ಬಹಿರಂಗವಾದಂಥ ಪತ್ರ ಸಮಾರಂಭವು ಕೂಡ ರಾಮದಾಸ್ ವರ್ಸಸ್ ಗೋ ಮಧುಸೂದನ್ ನಡುವೆ ನಡೀತಾ ಇರುವಂಥದ್ದು. ಸೊ ರಾಮ ವರ್ಸಸ್ ಗೋಮಾ ಅನ್ನೋದು ಚುನಾವಣಾ ಚದುರಂಗದಲ್ಲಿ ಇವತ್ತಿನ ಬಹುತೇಕ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ. ಇವತ್ತಿನ ರಾಮ ವರ್ಸಸ್ ಗೋಮಾ ಸ್ಟೋರಿ ಇವತ್ತಿನ ಸ್ಟೋರಿಯಲ್ಲಿ. ರಾಮ ವರ್ಸಸ್ ಗೋಮಾ ಯಾವಾಗಲೂ ಇಲ್ಲದೇ ಇರುವಂಥದ್ದು. ರಾಮದಾಸ್ ವರ್ಸಸ್ ಗೋ ಮಧುಸೂದನ್ ನಡುವಿನ ಭಿನ್ನಮತ ಇದ್ದಕ್ಕಿದ್ದ ಹಾಗೆ ಚುನಾವಣೆ ಇನ್ನೇನು ಟಿಕೆಟನ್ನು ಎರಡನೇ ಪಟ್ಟಿಯನ್ನು ಅನೌನ್ಸ್ ಮಾಡುವ ಹಂತದಲ್ಲಿ ಈ ಒಂದು ವಿಚಾರ ತಾರಕಕ್ಕೆ ಏರಿರುವಂಥದ್ದು. ಮಾಜಿ ಮಂತ್ರಿ ರಾಮದಾಸ್ಗೆ ಬಹುತೇಕ ಟಿಕೆಟ್ ಕೈ ತಪ್ಪುವ ಭೀತಿಯನ್ನು ಅವರಿಗಾಗಲೇ ಎದುರಿಸ್ತಾ ಇದ್ದಾರೆ. ಮಂತ್ರಿಯಾಗಿರುವಂಥವ್ರು, ಶಾಸಕರಾಗಿದ್ದಂಥವ್ರು ಆ ವರ್ಚಸ್ಸನ್ನು ಅವರು ಕಳ್ಕೊಂಡ್ರು, ಯಾವುದೋ ಒಂದು ವೈಯಕ್ತಿಕ ಸಮಸ್ಯೆಯನ್ನು ಮಾಡಿಕೊಂಡು. ಗೋ ಮಧುಸೂದನ್ ಪತ್ರದ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳೇನು ಅನ್ನೋದು ಈಗ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದಲ್ಲಿ ನಡೀತಾ ಇರುವಂತ ಮಾತು. ಈ ಪತ್ರದ ಸಾರಾಂಶವೇ ಗೋ ರಾಮದಾಸ್ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸೋದು. ರಾಮದಾಸ್ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸೋದ್ರ ಮೂಲಕ ಯಾರಿಗೆ ಟಿಕೆಟ್ ಸಿಗುವಂತೆ ಮಾಡುವುದು? ಗೋ ಮಧುಸೂದನ್ ಅವರು ಇದ್ದಾರಾ ಅಥವಾ ಅದರ ಹಿಂದೆ ಬೇರೆ ಯಾರಾದರೂ ಇದ್ದಾರಾ ಅನ್ನೋ ಲೆಕ್ಕಾಚಾರಗಳು ಕೂಡ ಕೃಷ್ಣರಾಜ ಕ್ಷೇತ್ರದಲ್ಲಿ ಶುರುವಾಗಿರುವಂಥದ್ದು. ಕಳಂಕಿತ ಆರೋಪ ಹೊರಿಸಿ ಯಾರಿಗೆ ಟಿಕೆಟ್ ಕೊಡಿಸೋ ತಂತ್ರ. ಗೋ ಮಧುಸೂದನ್ ಅವರು ನೇರವಾಗಿ ಅಖಾಡಕ್ಕೆ ಇಳಿತಾರ? ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥವರು, ಯಡಿಯೂರಪ್ಪನವರ ಬಲಗೈ ಬಂಟ ಅನ್ನೋ ಲೆಕ್ಕಾಚಾರದಲ್ಲಿ ಗೋ ಮಧುಸೂದನ್ ಇದ್ರು. ಒಂದು ವೇಳೆ ಗೋ ಮಧುಸೂದನ್ ಅವರೇ ಅಖಾಡಕ್ಕೆ ಇಳಿತಾರ ಅಥವಾ ಗೋ ಮಧುಸೂದನ್ ಅವರ ಪರವಾಗಿ ಮನಸ್ಸಿನಲ್ಲಿ ಬೇರೆ ಇನ್ನೊಬ್ಬ ಆಕಾಂಕ್ಷಿಗಳು ಪ್ರಬಲವಾದಂಥ ಪೈಪೋಟಿನ ಕೊಡೋದಕ್ಕೆ ಇದ್ದಾರ ಅನ್ನೋದು. ಈಗಾಗಲೇ ಕಾಂಗ್ರೆಸ್ನ ಸೋಮಶೇಖರ್ ಮತ್ತು JDSನ ಮಲ್ಲೇಶ್ರಿಂದ ಈಗಾಗಲೇ ಪ್ರಚಾರ ಒಂದು ಸುತ್ತು ಮುಗಿದೋಗ್ಬಿಟ್ಟಿದೆ. ಅವರಾಗಲೇ ಅನೌನ್ಸ್ ಆಯಿತು ಅಧಿಕೃತವಾದಂಥ ಅಭ್ಯರ್ಥಿಗಳು ಅಂತ ಅನೌನ್ಸ್ ಆಗಿ ಸೋಮಶೇಖರ್ ಮತ್ತು JDSನಿಂದ ಮಲ್ಲೇಶ್ ಅವರು ಒಂದು ಸುತ್ತು ಪ್ರಚಾರ ಮಾಡಿದ್ದಾರೆ. BJP ಇಲ್ಲಿ ಅನ್ಯಾಯವಾಗೂ ಅದರದೇ ಒಂದು ಬೇಸ್ ಇರುವಂಥ ಕ್ಷೇತ್ರ, BJPಯ ಭದ್ರಾ ಕೋಟೆ ಆಗಿದ್ದಂಥ ಕೃಷ್ಣರಾಜ ಕ್ಷೇತ್ರವನ್ನು ಕಳೆದುಕೊಳ್ಳೋದಕ್ಕೆ ಹೊರಟಿದೆಯಾ? ತಡ ಮಾಡೋದ್ರ ಮೂಲಕ ಒಂದು ರೀತಿಯಲ್ಲಿ ಇದನ್ನು ತಡ ಮಾಡೋದ್ರ ಮೂಲಕ ಒಂದು ಕ್ಷೇತ್ರವನ್ನು ಕಳ್ಕೊಳ್ತಾ ಇದೆಯಾ ಅಂತ ಇನ್ನು ಪ್ರೇಮಕುಮಾರಿ ಕಣಕ್ಕಿಳಿಸಿರೋದು BJPಯ ಸ್ಥಳೀಯ ಮುಖಂಡರುಗಳೇನಾ ಅನ್ನೋ ಆರೋಪಗಳು ಕೂಡ, ಅಲ್ಲಿಂದ ಸುದ್ದಿಗಳು ಕೂಡ ಅಲ್ಲಿಂದನೇ ಹೊರಗೆ ಬರ್ತಾ ಇರುವಂಥದ್ದು. ಯಾವುದೋ ವೈಯಕ್ತಿಕ ಸಮಸ್ಯೆ, ವೈಯಕ್ತಿಕ ಕಾರಣಗಳಿಂದ ಸುದ್ದಿಯಾದಂಥ ಪ್ರೇಮಕುಮಾರಿಯವರು ಚುನಾವಣೆಗೆ ನಿಲ್ಲುವಷ್ಟು ವರ್ಚಸ್ಸನ್ನು ಗಳಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ BJPಯಲ್ಲಿ ರಾಮದಾಸ್ ಅವರಿಗೆ ಕಳಂಕ ಬರೆಸೋದಕ್ಕೋಸ್ಕರನೇ, ರಾಮದಾಸ್ ಅವರಿಗೆ ಎಂಬರಾಜನ್ನು ಮಾಡೋದಕ್ಕೋಸ್ಕರನೇ ಪ್ರೇಮಕುಮಾರಿಯವರನ್ನು ಕೂಡ ಕಣಕ್ಕಿಳಿಸಿದ್ದಾರೆ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಗೋ ಮಧುಸೂದನ್ ಕೂಡ ಮಾತನಾಡಿದ್ದಾರೆ. ಗೋ ಮಧುಸೂದನ್ ಏನು ಮಾತನಾಡಿದ್ದಾರೆ ಅನ್ನೋದನ್ನು ನೋಡೋಣ. ಈ ವ್ಯಕ್ತಿಗೆ ಟಿಕೆಟ್ ಕೊಡಬೇಡಿ ಅಂತ ಪಾರ್ಟಿಗೆ ಒತ್ತಡವನ್ನು ತರುವುದರ ಮೂಲಕವಾಗಿ, ಒತ್ತಾಯವನ್ನು ಮಾಡುವುದರ ಮೂಲಕವಾಗಿ ನಾನು ಎಲ್ಲೋ ಒಂದು ಕಡೆ ಪಾಪ ಪರಿಮಾರ್ಜನೆ ಮಾಡ್ಕೋಬೇಕಾಗಿದೆ. ನಮಗೆ ಪ್ರಾಣಿಕವಾಗಿ ಹೇಳ್ತೇನೆ, 94ರಲ್ಲಿ ಈ ವ್ಯಕ್ತಿ ನಮ್ಮ ಪಕ್ಷವನ್ನು ಸೇರಿದಾಗ ಇವನು ಇಂಥ ಒಬ್ಬ ಧೂರ್ತ, ಇಂಥ ಒಬ್ಬ ದುಷ್ಟ, ಇಂಥ ಒಬ್ಬ ಕಾಮುಕ, ಇಂಥ ಒಬ್ಬ ಭ್ರಷ್ಟಾಚಾರಿ, ಇಂಥ ಒಬ್ಬ ಈತ ಭೂ ಬಕಾಸುರ ಅಂತನ್ನೋದು ನಮಗೆ ಗೊತ್ತಿರಲಿಲ್ಲ. ನಾವು ಪ್ರಾಮಾಣಿಕವಾಗಿ ಒಬ್ಬ ಯುವಕನ ಬೆಳೆಸಬೇಕು ಅಂತ ನಾವು ಮಾಡಿದಂಥ ತಪ್ಪಿಗೆ ಇವತ್ತು ಅನೇಕ ಜನ ಬಲಿಯಾಗಿದ್ದಾರೆ. ಭಾರಿ ದೊಡ್ಡ ದೊಡ್ಡ ಮಾತುಗಳನ್ನು ಗೋ ಮಧುಸೂದನ್ ಅವರು ಆಡಿದ್ದಾರೆ. ಈ ಮಾತುಗಳನ್ನು BJP ಅವರು ಕೇಳಿಸ್ಕೊಂಡ್ರೆ ಬಹುತೇಕ ಅದು ನಿಜವೆಂತೇನಾದರೂ ಅಂತ ಅನಿಸಿದರೆ ಅವರಿಗೆ ಟಿಕೆಟ್ ರಾಮದಾಸ್ ಅವರಿಗೆ ಕೈ ತಪ್ಪುತ್ತೆ. ಈ ವಿಚಾರವಾಗಿ ರಾಮದಾಸ್ ಕೂಡ ಮಾತನಾಡಿದ್ದಾರೆ. ರಾಮದಾಸ್ ಮಾತಾಡೋದನ್ನು ನೋಡಿ. ಜೀವನ ನನಗೆ ದುಷ್ಮನ್ನು ಅಥವಾ ಸ್ನೇಹಿತ ಈ ಥರ ಭಾವನೆಗಳನ್ನು ನಾನು ಎಲ್ಲೂ ತಗೊಳ್ಳೋದಕ್ಕೆ ಹೋಗಿಲ್ಲ. ಜೊತೆಗೆ ನನ್ನ ಜೀವನದಲ್ಲಿ ಒಂದಿದೆ, ಇವತ್ತವರೆಗೂ ಈವನ್ ಬೇರೆ ಪೊಲಿಟಿಕಲ್ ಪಾರ್ಟಿಯವ್ರನ್ನು ಆ ವೈಯಕ್ತಿಕವಾದಂಥ ಬದುಕಿನ ಬಗ್ಗೆ ನಾನು ಎಲ್ಲೂ ಕಾಮೆಂಟ್ ಮಾಡಿದಂಥ ಅಲ್ಲ, ಅವ್ರ ಬಗ್ಗೆ ಕೂಡ ನಾನು ಕಾಮೆಂಟ್ ಮಾಡೋಕೆ ಬಯಸಲ್ಲ. ಆದರೆ ಒಂದು ವಿಷಯವನ್ನು ಸತ್ಯ, ಅವರ ವಿಚಾರವನ್ನು ಪಕ್ಷದ ಕೋರ್ ಕಮಿಟಿ ಒಳಗಡೆ ವಿಚಾರವನ್ನು ಕೊಟ್ಟು ಮಾಡ್ಬೋದಾಗಿತ್ತು, ಆದರೆ ಬಾಹ್ಯವಾಗಿ ಬಂದಿರುವಂಥದ್ದು ಅದು ಅವ್ರಿಗೆ ಬಿಟ್ಟ ವಿಚಾರ.
ನನಗೆ ದುಷ್ಮನ್ನು ಅಥವಾ ಸ್ನೇಹಿತ ಈ ಥರ ಭಾವನೆಗಳನ್ನು ನಾನು ಎಲ್ಲೂ ತಗೊಳ್ಳೋದಕ್ಕೆ ಹೋಗಿಲ್ಲ. ಜೊತೆಗೆ ನನ್ನ ಜೀವನದಲ್ಲಿ ಒಂದಿದೆ, ಇವತ್ತವರೆಗೂ ಈವನ್ ಬೇರೆ ಪೊಲಿಟಿಕಲ್ ಪಾರ್ಟಿಯವ್ರನ್ನ ವೈಯಕ್ತಿಕವಾದಂಥ ಬದುಕಿನ ಬಗ್ಗೆ ನಾನು ಎಲ್ಲೂ ಕಾಮೆಂಟ್ ಮಾಡೋದಂತ ಅಲ್ಲ. ಹಾಗಾಗಿ ಅವ್ರ ಬಗ್ಗೆ ಕೂಡ ನಾನು ಕಾಮೆಂಟ್ ಮಾಡೋಕೆ ಬಯಸಲ್ಲ. ಆದರೆ ಒಂದು ವಿಷಯವನ್ನು ಸತ್ಯ, ಅವರ ವಿಚಾರವನ್ನು ಪಕ್ಷದ ಕೋರ್ ಕಮಿಟಿ ಒಳಗಡೆ ವಿಚಾರವನ್ನು ಕೊಟ್ಟು ಮಾಡ್ಬೋದಾಗಿತ್ತು, ಆದರೆ ಬಾಹ್ಯವಾಗಿ ಬಂದಿರುವಂಥದ್ದು ಅದು ಅವ್ರಿಗೆ ಬಿಟ್ಟ ವಿಚಾರ. ನನಗೆ ದುಷ್ಮನ್ನು ಅಥವಾ ಸ್ನೇಹಿತ ಈ ಥರ ಭಾವನೆಗಳನ್ನು ನಾನು ಎಲ್ಲೂ ತಗೊಳ್ಳೋದಕ್ಕೆ ಹೋಗಿಲ್ಲ. ಜೊತೆಗೆ ನನ್ನ ಜೀವನದಲ್ಲಿ ಒಂದಿದೆ, ಇವತ್ತವರೆಗೂ ಈವನ್ ಬೇರೆ ಪೊಲಿಟಿಕಲ್ ಪಾರ್ಟಿಯವ್ರನ್ನ ವೈಯಕ್ತಿಕವಾದಂಥ ಬದುಕಿನ ಬಗ್ಗೆ ನಾನು ಎಲ್ಲೂ ಕಾಮೆಂಟ್ ಮಾಡೋದಂತ ಅಲ್ಲ. ಹಾಗಾಗಿ ಅವ್ರ ಬಗ್ಗೆ ಕೂಡ ನಾನು ಕಾಮೆಂಟ್ ಮಾಡೋಕೆ ಬಯಸಲ್ಲ. ಆದರೆ ಒಂದು ವಿಷಯವನ್ನು ಸತ್ಯ, ಅವರ ವಿಚಾರವನ್ನು ಪಕ್ಷದ ಕೋರ್ ಕಮಿಟಿ ಒಳಗಡೆ ವಿಚಾರವನ್ನು ಕೊಟ್ಟು ಮಾಡ್ಬೋದಾಗಿತ್ತು, ಆದರೆ ಬಾಹ್ಯವಾಗಿ ಬಂದಿರುವಂಥದ್ದು ಅದು ಅವ್ರಿಗೆ ಬಿಟ್ಟ ವಿಚಾರ. ರಾಮದಾಸ್ ಅವರು ಹೇಳ್ತಿರುವಂಥದ್ದು ಕೂಡ ಒಂದು ಅರ್ಥದಲ್ಲಿ ಸರಿಯಾಗೇ ಇದೆ. ಅಂದರೆ ಪಕ್ಷದ ಒಳಗೆ ನಡೀಬೇಕಾಗಿರುವಂಥ ಘರ್ಷಣೆಯನ್ನು ಬಹಿರಂಗ ಪತ್ರವನ್ನು ಮಾಧ್ಯಮಗಳಿಗೆ ಸಿಲುಕುವಂತೆ ಮಾಡುವಂಥ ಹಿಂದಿನ ಹುನ್ನಾರಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಮತ್ತು ವೈಯಕ್ತಿಕವಾದಂಥ ಸಮಸ್ಯೆಯನ್ನು ರಾಜಕೀಯವಾಗಿ ನಾನು ಪರಿಶುದ್ಧನಾಗಿದ್ದೇನೆ ಅನ್ನೋದನ್ನು ರಾಮದಾಸ್ ಅವರು ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಫೈನ್, ಅದು ಅದರ ಟಿಕೆಟನ್ನು ಪರಿಗಣನೆ ಮಾಡ್ತಾರಾ, ರಾಮದಾಸ್ ಅವರಿಗೆ ಟಿಕೆಟ್ ಸಿಗುತ್ತಾ ತಪ್ಪಿಸೋದ್ರಲ್ಲಿ ಗೋ ಮಧುಸೂದನ್ ಅವರು ಯಶಸ್ವಿ ಆಗ್ತಾರೆ ಅಥವಾ ಇನ್ಯಾವುದೋ ಕಾಣದ ಕೈ ಯಶಸ್ವಿ ಆಗುತ್ತಾ ಅನ್ನೋದು ಇನ್ನೇನು 2-3 ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಮುಂದಿನ ಬಾರಿ ಮಹತ್ವದ ಸುದ್ದಿ, ರಾಜ್ಯಕ್ಕೆ ಸುನಾಮಿಯಂತೆ ಮೋದಿಯವರು ಬರ್ತಾ ಇರುವಂಥದ್ದು. ಈಗಾಗಲೇ ರಾಹುಲ್ ಗಾಂಧಿಯವರು 6 ಬಾರಿ ರಾಜ್ಯಕ್ಕೆ ಬಂದಿದ್ದಾರೆ, ಮೋದಿಯವರು 3 ಬಾರಿ ಬಂದಿದ್ದಾರೆ. 6 ಬಾರಿ ಬಂದಂಥ ರಾಹುಲ್ ಗಾಂಧಿ ಇಡೀ 30 ಜಿಲ್ಲೆಗಳಲ್ಲಿ 29 ಜಿಲ್ಲೆಗಳನ್ನು ತಾಕಿದ್ದಾರೆ. ರಾಹುಲ್ ಗಾಂಧಿಯವರು ಇನ್ನೂ ಕೂಡ ಅಲ್ಲ, ಮೋದಿಯವರು ಕೂಡ ಇನ್ನು ಅದು ಅಂಥದ್ದೊಂದು ಅಂದರೆ ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡುವಂಥ ಲೆಕ್ಕಾಚಾರಕ್ಕೆ ಒಳಗಾಗಿಲ್ಲ. ಗುಜರಾತ್ಗೆ ಕಂಪೇರ್ ಮಾಡಿದರೆ ಮೋದಿಯವರು ಇಲ್ಲಿಗೆ ಬರ್ತಿರುವಂಥದ್ದು, ಮೋದಿ ಹವಾ ಯಾವ ರೀತಿಯಾಗಿ ಶುರುವಾಗುತ್ತೆ ರಾಜ್ಯದಲ್ಲಿ, ಇನ್ನು ಮೇಲೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸಂಚಲನವನ್ನು ಕಳ್ಕೊಂಡಿರುವಂಥ BJPಗೆ ಒಂದು ಚೇತನವನ್ನು ತುಂಬೋದಕ್ಕೆ ಮೋದಿಯವರಿಂದ ಸಾಧ್ಯವಾಗುತ್ತಾ ಅನ್ನೋದೇ 4th ಸ್ಟೋರಿ. ಸೊ ಮೋದಿ ಬಹುತೇಕ 2018 ಕರ್ನಾಟಕ ಮಹಾಸಮರಕ್ಕೆ ಮೋದಿಯವರ ಅಬ್ಬರದ ಹವಾ, 3 ಬಾರಿ ಬಂದು 3 ಹೇಳಿಕೆಗಳನ್ನು ಕೊಟ್ಟು ಅದು ಒಂದು ರೀತಿಯಲ್ಲಿ ಜನಪ್ರಿಯ ಸ್ಲೋಗನ್ ಆಗಿದ್ದು. ಒಂದು 10% ಕಮಿಷನ್ ಸರ್ಕಾರ ಮತ್ತು ಈಸ್ ಆಫ್ ಡೂಯಿಂಗ್ ಮರ್ಡರ್ ಅಂದರೆ ಕೊಲೆಗಾರರ ಸ್ನೇಹಿ ಸರ್ಕಾರ ಅಂತಲೂ ಕೂಡ ಮೋದಿಯವರು ಹೇಳಿದರು. ಆ ಎಲ್ಲ ಹೇಳಿಕೆಗಳ ನಂತರ ರಾಜ್ಯದಲ್ಲಿ ಒಂದಷ್ಟು BJPಗೂ ಒಂದು ಸಂಚಲನವನ್ನು ಉಂಟು ಮಾಡಿತ್ತು, ಒಂದು ಮೋಟಿವೇಟ್ ಶುರುವಾಗಿತ್ತು. ನಂತರದಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ಲೆಕ್ಕಾಚಾರಗಳಿದ್ದಾವೆ. ಕೊಂಚ ಬಳಲಿದಂತಿರೋ ರಾಜ್ಯ BJPಗೆ ಚೇತನ ತರಲಿದೆ ಮೋದಿಯವರ ಪ್ರಚಾರ. ಎರಡನೇ ಮಾತಿಲ್ಲ, ಮೋದಿಯವರು ಬಂದರೆ ಅಂಥದ್ದೊಂದು ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆಗಳು ಇದ್ದಾವೆ. ರಾಜ್ಯದಾದ್ಯಂತ 16 ಬಹಿರಂಗ ಸಮಾವೇಶಗಳಲ್ಲಿ ಭಾಗಿಯಾಗ್ತಾರೆ ಮೋದಿ. ಈಗಾಗಲೇ 3 ಸಲ ಬಂದಿದ್ದಾರೆ. ರೈತ ಬಂಧು ಯಡಿಯೂರಪ್ಪನವರಿಗೆ ಒಂದು ಹುಟ್ಟುದಬ್ಬದ ಸಂದರ್ಭದಲ್ಲಿ ಒಂದು ಬಿರುದನ್ನು ಕೊಡೋದಕ್ಕೆ ದಾವಣಗೆರೆಯಲ್ಲಿ ಬಿರುದನ್ನು ಕೊಟ್ಟಿದ್ದರು, ಆ ಸಂದರ್ಭದಲ್ಲೂ ಕೂಡ ಬಂದಿದ್ದರು. ಈಗ 16 ಬಾರಿ ಮೋದಿಯವರು ಸಮಾವೇಶಕ್ಕೆ ಬರಲಿದ್ದಾರೆ. ಮೋದಿ ಭಾಷಣದ ವೇದಿಕೆಗೆ ಸಕಲ ಸಿದ್ಧತೆ ಮಾಡ್ತಿದೆ ಕೇಸರಿ ಬ್ರಿಗೇಡ್. ಕೇಸರಿ ಬ್ರಿಗೇಡ್ನಿಂದ ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಅಂದರೆ ವೇದಿಕೆ ಕೂಡ ರೆಡಿ ಆಗ್ತಿದೆ. ಅನೇಕ ಕಡೆ ಪ್ರಧಾನಿಗೆ ರೋಡ್ ಶೋ ಕೂಡ ಈಗಾಗಲೇ ನಿಗದಿಯಾಗಿದೆ.